ಮುಕುಲ್ ರೋಟ್ಗಿ ಅವರು ನಮ್ಮ ಸೀನಿಯರ್ ಅಡ್ವೊಕೇಟ್, ಈ ನಮ್ಮ ಗಡಿ ವಿವಾದ ಬಗ್ಗೆ ನಾವು ನೇಮಿಸಿರುವಂಥ ಪ್ಯಾನಲ್ಗೆ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಭಾಳ ಸೀನಿಯರ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇದ್ದಾರೆ. ಈಗಾಗಲೇ ನಮ್ಮ ಅಡ್ವೊಕೇಟ್ ಜನರು ಎಲ್ಲರೂ ಕೂಡ ಅವ್ರಿಗೆ ಬ್ರೀಫ್ ಮಾಡಿದ್ರು. ನಾನು ಕೂಡ ಗಟ್ಟಿಯಾಗಿ ಸ್ವಲ್ಪ ಹಿನ್ನೆಲೆಯನ್ನು ಹೇಳಿ ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದ ಮನುಷ್ಯರಾಗಿ ಹಿನ್ನೆಲೆಯನ್ನು ಹೇಳಿ ಕಾನೂನು ಪೊಲೀಸನ್ನು ಕೂಡ ಎಲ್ಲ ಅಂತಾಗಿ ಅವರು ಕೂಡ ನೇರವಾಗಿ ಗೊತ್ತಿತ್ತವ್ರಿಗೆ. ಹೀಗಾಗಿ ನಾಳೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತ ಮಾತನಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಅವರೇನು ಮಹಾರಾಷ್ಟ್ರದವ್ರು ಕೇಸ್ ಹಾಕಿದ್ದಾರೆ ಅದರ ಮೆಂಟೇನೆಬಿಲಿಟಿ. ಹಿಂದೆ 2017 ಸುಪ್ರೀಂ ಕೋರ್ಟಿನ ವಕೀಲರು, ಸಾರಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವತ್ತು ದೀಪಕ್ ಮಿಶ್ರಾ ಅವರು ಇದರ ಮೆಂಟೇನೆಬಿಲಿಟಿ ಬಗ್ಗೆ ಕ್ರಿಮಿನಲ್ ಇಶ್ಯೂಸನ್ನು ಫ್ರೇಮ್ ಮಾಡಿದ್ದಾರೆ. ಅದನ್ನು ಮಹಾರಾಷ್ಟ್ರದವರು ಚಾಲೆಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮದೇನು ಪ್ರತಿರೋಧ ಮತ್ತು ಅದಕ್ಕೇನು ವಾದ ಇರಬೇಕು ಅನ್ನೋದು ಎಲ್ಲ ಕೂಡ ತೀರ್ಮಾನ ಆಗಿದೆ. ನಮಗೆ ವಿಶ್ವಾಸ ಇದೆ ಸಂವಿಧಾನ ಮತ್ತು ಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ನಮ್ಮ ಕರ್ನಾಟಕದ ನಿಲುವು ಭಾಳ ಸಮರ್ಥನೀಯವಾಗಿದೆ. ನಮಗೆ ವಿಶ್ವಾಸ ಇದೆ ನಾಳೆ ಅದರ ಬಗ್ಗೆ ಒಳ್ಳೆಯ ಒಂದು ಪರಿಣಾಮ ಬರುತ್ತೆ ಅಂತ ವಿಶ್ವಾಸ. ಸರ್, ಆದರೂ ಕೂಡ ಪುಂಡಾಟಿಕೆ ಅಂದರೆ ಈಗ ಇನ್ನೇನು ನಡೆದಿಲ್ಲ ಅನ್ನೋದು ಬಿಟ್ಟರೆ ಕಳೆದ 2 ದಿನದಿಂದ ಅದರ ಹಿಂದಿನ 2 ದಿನದಿಂದಲೂ ಕೂಡ ಪುಂಡಾಟಿಕೆ ನಡೀತಾ ಇತ್ತು. ನಮ್ಮ ಬಸ್ಗಳ ಮೇಲೆ ಕಲ್ಲು ಕಲ್ಲೋಗೋದು ಎಲ್ಲ ನಡೀತಾನೆ ಇದೆ. ಅದು ಅಲ್ಲಿಯ ಮಹಾರಾಷ್ಟ್ರದ ಆಂತರಿಕ ರಾಜಕಾರಣದಿಂದ ಒಬ್ಬರ ಮೇಲೆ ಒಬ್ಬರು ನಾವು ಭಾಳ ಇದ್ರ ಬಗ್ಗೆ ಗಂಭೀರವಾಗಿದ್ದೇವೆ ಅಥವಾ ಇದನ್ನು ತೋರಿಸೋ ಸಲುವಾಗಿ ಯಾವ ಇವತ್ತಲ್ಲ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ನಾನು ಅದಕ್ಕೆ ನಮ್ಮ ಹೋಮ್ ಸೆಕ್ರೆಟ್ರಿಗೆ ಅಲ್ಲಿಯ ಹೋಮ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿಗೆ ಮಾತಾಡಿ ಸಂಪೂರ್ಣ ನಿಯಂತ್ರಣ ಮಾಡಬೇಕಂತ ಹೇಳಿದ್ರು. ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಇನ್ನೊಂದು ವಿಚಾರ, ಈಗಾಗಲೇ ಒಂದು ಕಡೆಗೆ ಈ ವಿಚಾರ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದ್ದರೆ ಒಂದು ಕಾನೂನಾತ್ಮಕ ಹೋರಾಟ ನಡೀತದೆ, ಮತ್ತೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿರುವಂತಹ ಜನರು ಕರ್ನಾಟಕಕ್ಕೆ ಸೇರ್ಪಡೆಯಾಗಬೇಕು ಅನ್ನುವಂತಹ ವಿಚಾರವನ್ನ ಸ್ವತಃ ಅಲ್ಲಿರುವಂತಹ 42 ಹಳ್ಳಿಯ ಜನ ಕೂತ್ಕೊಂಡು ನಿರ್ಧಾರವನ್ನು ತಗೊಂಡು ನಿಮಗೆ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಇದಕ್ಕೆ ಅವಕಾಶ ಕೊಡ್ತೀರಾ ನೀವು ಭೇಟಿ ಮಾಡೋದಕ್ಕೆ ಏನಾದ್ರು ಬಂದ್ರೆ? ಒಂದು ನಿಮಿಷ, ಈ ನಿಲುವು ಇವತ್ತಿಂದ ಅಲ್ಲ, ನಾನೇ ಅದನ್ನ ಮಾತಾಡಿರೋದು ಇವತ್ತಿಂದ ಅಲ್ಲ. ಅದು ಮೊದಲೇದಾಗಿ ಅಲ್ಲಿಯ ಸಮಸ್ಯೆಗಳನ್ನು ಎತ್ಕೊಂಡು ಅವರ ಬಗ್ಗೆ ಹೇಳಿದ್ದಾರೆ, ಅದ್ರ ಬಗ್ಗೆ ಅದು ಆಂತರಿಕವಾದಂಥ ವಿಚಾರ. ಆದರೆ ಈ ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಸೇರಬೇಕನ್ನುವಂಥ ವಿಚಾರ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಏನು ಇವೆಲ್ಲ ಹೇಳಿದ್ದಾರೆ ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇಶ್ಯೂಸ್ ಇದ್ದಾವೆ. ಹೀಗಾಗಿ ನಾನು ಸರ್ವಪಕ್ಷ ನಿಯೋಗದಲ್ಲಿ ಮತ್ತು ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಎಲ್ಲ ಸಿದ್ದರಾಮಯ್ಯ ಅವರು ನಿನ್ನೆ ರಾಜಕೀಯವಾಗಿ ಮಾತಾಡಿದ್ದಾರೆ, ಅಂದ್ರೆ ಅವರಿಗೆ ಯಾಕೆ ನೀವು ಅವ್ರು ಬರ್ತಾ ಇರೋ ಸಹಿತ ನೀವು ಯಾಕೆ ಸೇರಿಸ್ಕೊಳ್ತಿಲ್ಲ ಅನ್ನುವಂಥದ್ದು ರಾಜಕೀಯವಾಗಿ ಹಿಂಬಸಕ್ಕೆ ಹೋಗುದ್ರ ಅಂತ? ಖಂಡಿತ ರಾಜಕೀಯವಾಗಿ ಅವ್ರ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ರೆಸೊಲ್ಯೂಷನ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವ್ರ ಮುಖ್ಯಮಂತ್ರಿಗಳಿದ್ದಾಗ ಕುಡಿಯುವ ನೀರಿನ ಸಮಸ್ಯೆ ಇದೆ ನಾವು ಬರ್ತೀವಿ ಅಂತೇಳಿ ಅವ್ರ ಮುಖ್ಯಮಂತ್ರಿಗಳಿದ್ದಾಗಲೇ ರೆಸೊಲ್ಯೂಷನ್ ಮಾಡಿದ್ದಾರೆ. ಅವ್ರ ಸೇರಿಸ್ಕೊಳ್ಳಿಲ್ಲ ಪ್ರಶ್ನೆ ಹಂಗಲ್ಲ, ಒಂದು ರಾಜ್ಯ ಇನ್ನೊಂದು ರಾಜ್ಯ ಸೇರಿಸ್ಕೊಳ್ಳೋದು ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ಪರಿಶೀಲನೆ ಮಾಡಬೇಕು. ಅದರಿಂದ ನಾನೊಬ್ಬ ಜವಾಬ್ದಾರಿ ಮುಖ್ಯಮಂತ್ರಿ ಇದ್ದೆ. ಹೀಗಾಗಿ ಎಲ್ಲವನ್ನೂ ಕೂಡ ಕಾನೂನು ಮತ್ತು ಸಂವಿಧಾನ ಚೌಕಟ್ಟಿನಲ್ಲೇ ನಾವು ಮಾಡಬೇಕು. ಇವತ್ತು ಜಲಶಕ್ತಿ ಮಂತ್ರಿಗಳನ್ನು ಭೇಟಿ ಆಗ್ತಾ ಇದ್ದೀನಿ, ಆಮೇಲೆ ಭೂಪೇಂದ್ರ ಯಾದವ್ ಅವರನ್ನು ಭೇಟಿ ಆಗ್ತಾ ಇದ್ದೀನಿ, ಆಮೇಲೆ ರಾಜನಾಥ್ ಸಿಂಗ್ ಅವರು, 3 ಸಚಿವರು ಅಂದ್ರೆ ಭದ್ರಾ ಯೋಜನೆ ಸಂಬಂಧಪಟ್ಟ ಭದ್ರಾ ಯೋಜನೆಗೆಲ್ಲ ಪೆಂಡಿಂಗ್ ಇಶ್ಯೂಸ್ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲು, ಆಮೇಲೆ ಭೂಪೇಂದ್ರ ಯಾದವ್ ಅವರಿಗೆ ಕೆಲವು ಎನ್ವೈರನ್ಮೆಂಟಲ್ ಇಶ್ಯೂಸ್ ಇದೆ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ ಇದೆ ನಮ್ಮ ಪ್ರೊಜೆಕ್ಟ್ಸ್ ಬಗ್ಗೆ, ಅದ್ರ ಬಗ್ಗೆ ಭೇಟಿ ಆಗ್ತಾ ಇದ್ದೀನಿ. ರಾಜನಾಥ್ ಸಿಂಗ್ ಅವ್ರಿಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಮಿಲಿಟರಿ ಸ್ಕೂಲ್ ರೆಡಿಯಾಗಿದೆ, ಅಡ್ಮಿಷನ್ ಕೂಡ ಆಗಿದೆ, ಅದಕ್ಕೆ ಆಮಂತ್ರಣ ಕೊಡಬೇಕಂತ. ಪೊಲಿಟಿಕಲಿ ಸರ್, ನಮ್ಮ ನಡ್ಡಾ ಅವ್ರಿಗೆ ಏನೋ ಭೇಟಿ ಆಗ್ತೀರಾ? ನಡ್ಡಾ ಅವ್ರಿಗೆ ಭೇಟಿಯಾಗೋ ಸಮಯನ ಕೇಳಿದ್ದೇನೆ, ಇನ್ನೂ ಸಮಯ ಫಿಕ್ಸ್ ಆಗಿಲ್ಲ. ಬಹುತೇಕವಾಗಿ ಅವರು ನಾಳೆ ಭೇಟಿಯಾಗುವಂಥ ಅವಕಾಶವಿದೆ. ಸರ್, ಇದನ್ನು ಹೊರತುಪಡಿಸಿ ನಿನ್ನೆಯಿಂದನೂ ಕೂಡ ಚರ್ಚೆ ಆಗ್ತಾ ಇರೋದು ಏನಂದ್ರೆ ಇಬ್ಬರನ್ನ ಅಂದ್ರೆ ರೌಡಿ ಶೀಟರ್ಸ್ನ ಸೇರಿಸ್ಕೊಂಡಿದ್ದಾರೆ ಬಿಜೆಪಿ ಪಾರ್ಟಿ ಅವರು ಅನ್ನೋದು ತುಂಬಾ ವ್ಯಂಗ್ಯ ಕೂಡ ಕಾಂಗ್ರೆಸ್ ಇಂದ ಟೀಕೆ. ನನಗೆ ಅದು ವಿವರ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ನಲ್ಲಿರುವ ರೌಡಿ ಸೀಟುಗಳ ಸಂಖ್ಯೆ ಎಷ್ಟಿದೆ ಅಂತ ಅವ್ರು ಫಸ್ಟ್ ನೆನೆಸ್ಕೊಳ್ಳಿ.